ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಇವತ್ತು ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ನಮ್ಮ ಸಂಪೂರ್ಣ ವಿಶ್ವಾಸ ಇದೆ ಅವರ ಒಂದು ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ಒಂದು ನ್ಯಾಯ ಕೊಡ್ತಕ್ಕಂಥ ಕೆಲಸ ಅವರ ಒಂದು ನೇತೃತ್ವದಲ್ಲಿ ಆಗ್ತದೆ, ಮತ್ತು ಪಕ್ಷ ಕೂಡ ಒಂದು ಬಲವಂತ ಆಗ್ತದೆ ಅಂತೇಳಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ನಾರಾಯಣ ಸಾಹ ಬಾಂಡ್ಗೆ ಅವರು ನಮ್ಮ ಪಕ್ಷದಲ್ಲಿ ಸುಮಾರು 40-50 ವರ್ಷಗಳ ಕಾಲ ಸಾಮಾನ್ಯ ಕಾರ್ಯಕರ್ತರಾಗಿ ಪದಾಧಿಕಾರಿಯಾಗಿ ಪಕ್ಷದ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿ ಒಬ್ಬ ಸಕ್ರಿಯ ಕಾರ್ಯಕರ್ತರಿಗೆ ಈ ರೀತಿಯ ಉನ್ನತ ಪದವಿ ಸಿಕ್ಕಿರೋದು ಕರ್ನಾಟಕ ಬಿಜೆಪಿ ನಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷ ತಂದಿದೆ. ಕೇಂದ್ರದ ನಾಯಕರು ಈ ಥರ ಸಾಮಾನ್ಯ ಕಾರ್ಯಕರ್ತರನ್ನು ಗುರುತು ಮಾಡಿ ಕೊಡುವಂಥ ಒಂದು ಪರಿಪಾಠವನ್ನು ಕಳೆದ ಹಲವಾರು ವರ್ಷಗಳಿಂದ ಪ್ರಾರಂಭ ಮಾಡಿದ್ದಾರೆ. ಇವತ್ತು ನಾರಾಯಣ ಸಾಹ ಬಾಂಡ್ಗೆ ಅವರು ನನಗೆ 100% ಗೆಲ್ತಾರೆ, ಪ್ರಶ್ನೆನೇ ಇಲ್ಲ. ನಮ್ಮದು ಎಕ್ಸಸ್ ಬೇರೆ ಓಟಿದೆ, ಮತ್ತು ಜೆಡಿಎಸ್ ಜೊತೆ ಜೆಡಿಎಸ್ ಕೂಡ ನಮ್ಮ NDA ಪಾರ್ಟ್ನರ್ ಆಗಿರೋದ್ರಿಂದ ಇನ್ನಷ್ಟು ಬಲ ಜಾಸ್ತಿ ಆಗಿದೆ. ನಮ್ಮ ಎರಡೂ ಅಭ್ಯರ್ಥಿಗಳು ಗೆಲ್ಲಬೇಕು. ಭಾರತೀಯ ಜನತಾ ಪಾರ್ಟಿ ಹಾಗೂ ಜಾತ್ಯತೀತ ಜನತೆಗಳ ಮೈತ್ರಿಯ ಒಂದು ಹಿನ್ನೆಲೆಯಲ್ಲಿ ಬಿಜೆಪಿಯಿಂದ ಅಧಿಕೃತ ಅಭ್ಯರ್ಥಿಗಳಾಗಿ ನಾರಾಯಣರವರು ಮಾಂಡವಿ ಅವರು ಅಭ್ಯರ್ಥಿಯನ್ನಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ಉಪೇಂದ್ರ ರೆಡ್ಡಿ ಅವರನ್ನ ಬಿಜೆಪಿ ಜೆಡಿಎಸ್ನ NDA ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸಲಿಕ್ಕೆ ಕಾರಣ ಬಿಜೆಪಿಗೆ ಇರತಕ್ಕಂಥ ಸರ್ಪ್ಲಸ್ ಮತದಾನ ಏನಿದೆ ಮತ್ತು JDSನಲ್ಲಿ ಇರತಕ್ಕಂಥ ಮತದಾನ ನಮ್ಮ ಶಾಸಕರುಗಳ ಸಂಖ್ಯೆ ಇದು ನಷ್ಟ ಆಗಬಾರದು ಅಂತಕ್ಕಂಥ ದೃಷ್ಟಿಯಿಂದಲೇ ಎರಡೂ ಪಕ್ಷಗಳ ಮೈತ್ರಿ ಅಭ್ಯರ್ಥಿಯಾಗಿ NDA ಅಭ್ಯರ್ಥಿಯಾಗಿ ಉಪೇಂದ್ರ ರೆಡ್ಡಿ ಅವರು ಎರಡನೇ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ನಿಲ್ತಕ್ಕಂಥ ನಿರ್ಧಾರ. ಆತ್ಮಸಾಕ್ಷಿಯ ಮತದ ಮುಖಾಂತರ ಎರಡೂ ಅಭ್ಯರ್ಥಿಗಳು ಗೆಲ್ತಕ್ಕಂಥ ಒಂದು ವಾತಾವರಣ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಈಗ ದೆಹಲಿಯಲ್ಲಿ ಬೃಹತ್ ಮಟ್ಟದಲ್ಲಿ ರೈತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈಗ ದೆಹಲಿಯಲ್ಲಿ ರೈತರ ಪ್ರತಿಭಟನೆ ಕಾಂಗ್ರೆಸ್ನ ಷಡ್ಯಂತ್ರ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. INDIA ಒಕ್ಕೂಟ ಎಲ್ಲ ಖಾಲಿ ಆಗ್ತಾ ಇದೆ, ರೈತರನ್ನ ಟೂಲ್ ಕಿಟ್ ಆಗಿ ಮಾಡಿಕೊಡ್ತಿದ್ದಾರೆ, ಇದು ಕಾಂಗ್ರೆಸ್ನ ಟೂಲ್ ಕಿಟ್ ರಾಜಕಾರಣ ಅಂತ ಅಶೋಕ್ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇವತ್ತು ದೆಹಲಿಯಲ್ಲಿ ಏನು ರೈತರು ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇಳಿದಿದ್ದಾರೆ, ಬೀದಿಗೆ ಇಳಿದಿದ್ದಾರೆ, ಎಲ್ಲೋ ಒಂದು ಕಡೆ ಇದು ಕಾಂಗ್ರೆಸ್ಸಿನ ಒಂದು ಷಡ್ಯಂತ್ರ. ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತದೆ, NDA ಮತ್ತೆ ಕೇಂದ್ರದಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರ್ತದೆ, ಮೋದಿಜಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗುವುದನ್ನು ಕೇಳೋದಕ್ಕೆ ಕೂಡ ಸಹಿಸಕ್ಕಾಗದೇನೆ ಕಾಂಗ್ರೆಸ್ ಪಕ್ಷದ ಒಂದು ಷಡ್ಯಂತ್ರದಿಂದ ಕುತಂತ್ರದಿಂದ ರೈತರಿಗೆ ಕುಮ್ಮಕ್ಕು ನೀಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ನಮ್ಮ ಕೇಂದ್ರ ಸರ್ಕಾರ ಮತ್ತು ನಮ್ಮ ಕೇಂದ್ರ ಸಚಿವರು ಸಹ ರೈತರೊಂದಿಗೆ ಸಮಾಲೋಚನೆ ಮಾಡಿ ಅವರ ಬೇಡಿಕೆಯನ್ನು ಈಡೇರಿಸತಕ್ಕಂಥ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಆದರೆ ಇದರ ನಡುವೆಯೂ ಕೂಡ ಕಾಂಗ್ರೆಸ್ ಅವರು ಒಂದು ರಾಜಕೀಯ ಪಿತೂರಿನೂ ಕೂಡ ಇದರಿಂದ ಅಡಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತದೆ. ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಏನು ದೆಹಲಿಯಲ್ಲಿ ರೈತರ ಚಳುವಳಿಯನ್ನ ಮಾಡುವಂತ ಒಂದು ಕುತಂತ್ರವನ್ನ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ಸಿನ ಟೂಲ್ ಕಿಟ್. ಇಡೀ ದೇಶದಲ್ಲಿ ಅವರ INDA ಪಾರ್ಟ್ನರ್ಸ್ ಏನಿದೆ ಅವರೆಲ್ಲ ಖಾಲಿ ಆಗ್ತಾ ಇದೆ. ಏ ಸ್ಪೆಲ್ಲಿಂಗ್ ಏನೇನು ಬರ್ತದೆ, ಏ ಡಿ ಎಲ್ಲ ಅವೆಲ್ಲ ಖಾಲಿಯಾಗಿ ಕೊನೆಗೆ ಐ ಮಾತ್ರ ಉಳ್ಕೊಂತದೆ. ಐ ಮಾತ್ರ ಉಳಿಯೋದು, ಇನ್ನೆಲ್ಲ ಖಾಲಿ. ಮಮತಾ ಖಾಲಿ, ಯಾರು ಇದನ್ನ ಹುಟ್ಟಾಕಿದ್ರು ಈ ಒಂದು ಒಕ್ಕೂಟವನ್ನ ನಿತೀಶ್ ಕುಮಾರ್ ಅವರು ಖಾಲಿ, ಕೇಜ್ರಿವಾಲ್ ಖಾಲಿ, ಉತ್ತರ ಪ್ರದೇಶ ಅವರು ಕೂಡ ಖಾಲಿ, ಈಗ ಒಬ್ಬೊಬ್ಬರೇ ಖಾಲಿಯಾಗಿದ್ದಾರೆ. ರೈತರು ಕಾಂಗ್ರೆಸ್ ಅವರ ಬೆಂಬಲವನ್ನ ಕೇಳೇ ಇಲ್ಲ, ಕೇಳಕ್ ಮುಂಚೆನೆ ಇವರು ಬೆಂಬಲ ಕೊಡ್ತಾ ಇದಾರೆ ಅಂದ್ರೆ ಇವರೇ ಇದಕ್ಕೆಲ್ಲ ಸೂತ್ರಧಾರರು.
ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.